ಆರ್ ಸಿ ಬಿ ಪ್ಲೇ ಆಫ್ಸ್ಗೆ ಕ್ವಾಲಿಫೈ ಆಗುತ್ತಾ? ಆಗುತ್ತೆ. ಆರ್ ಸಿ ಬಿ ಪ್ಲೇ ಆಫ್ಸ್ಗೆ ಕ್ವಾಲಿಫೈ ಆಗ್ಬೇಕಂದ್ರೆ ಯಾವ ಟೀಮ್ ಗೆಲ್ಲಬೇಕು, ಯಾವ ಟೀಮ್ ಸೋಲ್ಬೇಕು? ಅದಕ್ಕೂ ಮೊದಲು ಆರ್ ಸಿ ಬಿಗೆ ನೋಡಿದಿರೋ ನಾಲ್ಕು ಮ್ಯಾಚ್ಗೆ ನಾಲ್ಕು ಮ್ಯಾಚ್ ಗೆಲ್ಲಬೇಕು, ಗೆಲ್ಲೋದ್ರ ಜೊತೆಗೆ ರನ್ ರೇಟ್ +1 ಆಗಿರ್ಬೇಕು. ಈಗ ಯಾವ ಮ್ಯಾಚ್ ಯಾರ್ಯಾರು ಗೆಲ್ಬೇಕು, ಯಾರ್ಯಾರು ಸೋಲ್ಬೇಕು ಅಂತಂದ್ರೆ ಕೆ ಕೆ ಅವರು ಮತ್ತೆ ಆರ್ ಆರ್ ಹೇಗಿದ್ರು ಗೆಲ್ತಾರೆ, ಕ್ವಾಲಿಫೈ ಆಗ್ತಾರೆ ಹೋಗ್ತಾರೆ. ಸರಿ, ಡಿ ಸಿ ಜಿ ಟಿ ಎಂ ಐ ಎಲ್ ಎಸ್ ಜಿ ಪಿ ಬಿ ಕೆ ಎಸ್ ಇವರೆಲ್ಲ ಒಂದೊಂದು ಮ್ಯಾಚ್ ಗೆದ್ರೆ ಆರ್ ಸಿ ಬಿ ಅವ್ರಿಗೆ ನೋ ಪ್ರಾಬ್ಲಮ್, ಒಂದಕ್ಕಿಂತ ಎರಡು ಮೂರು ಮ್ಯಾಚ್ ಗೆದ್ರೆ ಆರ್ ಸಿ ಬಿ ಅವ್ರಿಗೆ ಪ್ರಾಬ್ಲಮ್ ಆಗುತ್ತೆ. ಅವರೆಲ್ಲ ಎರಡು ಮೂರು ಮ್ಯಾಚ್ ಗೆದ್ರೆ ಆರ್ ಸಿ ಬಿ ಅವರು ಮನೆಗೆ ಹೋಗ್ತಾರೆ, ಪ್ಲೇ ಆಫ್ಸ್ಗೆ ಕ್ವಾಲಿಫೈ ಆಗಲ್ಲ. ಇನ್ನು ಆರ್ ಸಿ ಬಿ ಒಂದು ಮ್ಯಾಚ್ ಆದ್ರೂ ಕೂಡ ಕ್ವಾಲಿಫೈಗೆ ಸೆಲೆಕ್ಟ್ ಆಗೋದಿಲ್ಲ. ಏನಾದ್ರೂ ಆರ್ ಸಿ ಬಿ ಇದು ಪ್ರತಿ ವರ್ಷ ಪ್ಲೇ ಆಫ್ಸ್ ಹೇಗೆ ನಡೀತಿದೆ ಅಂತಂದ್ರೆ ಕ್ಯಾಲ್ಕುಲೇಷನ್ ಅಲ್ಲೇ ನಡೀತಾ ಇದೆ. ಅವ್ರಿಗೆ ಎದ್ರೆ ಹಂಗೆ, ಇವ್ರಿಗೆ ಎದ್ರೆ ಹಿಂಗೆ, ಕ್ಯಾಲ್ಕುಲೇಷನ್ ಅಲ್ಲಿ ನಮ್ಮ ಪ್ಲೇ ಆಫ್ಸ್ ಮುಕ್ತಾಯ ಆಗ್ತಾ ಇದೆ. ಈ ವರ್ಷ ಏನಾಗುತ್ತೋ ನೋಡ್ಬೇಕು. ಏನೇ ಆದ್ರೂ ಗೆದ್ರು ಸೋತ್ರು ಜೈ ಆರ್ ಸಿ ಬಿ. ಇನ್ನು ನಿನ್ನೆ ಜಿ ಟಿ ವಿರುದ್ಧ ಆರ್ ಸಿ ಬಿ ಬೌಲರ್ಸ್ ಪವರ್ ಪ್ಲೇ ಅಲ್ಲಿ ಚೆನ್ನಾಗಿ ಬೌಲಿಂಗ್ ಮಾಡ್ತಾರೆ, ವಿಕೆಟ್ ತಗೊಳ್ತಾರೆ. ಅದಾದ್ಮೇಲೆ ಸಾಯಿ ಸುದರ್ಶನ್ ಮತ್ತೆ ಶಾರುಖ್ ಖಾನ್ ಇಬ್ರು ನಮ್ಮ ಆರ್ ಸಿ ಬಿ ಬೌಲರ್ಸ್ ನ ಬೆಂಡೆತ್ತಿ ಸಿಕ್ಕಾಪಟ್ಟೆ ರನ್ ಹೊಡೆದ್ಬಿಡ್ತಾರೆ. ಸೆಕೆಂಡ್ ಇನಿಂಗ್ಸ್ ಅಲ್ಲಿ ಕೊಹ್ಲಿ ಮತ್ತೆ ಡುಪ್ಲೆಸಿಸ್ ಒಳ್ಳೆ ಆರಂಭನೆ ಕೊಡ್ತಾರೆ. ಜಾಕ್ಸ್ 15 ನೋಡ್ತಿರ್ಬೇಕಾದ್ರೆ ರಶೀದ್ ಖಾನ್ ಬೌಲಿಂಗ್ ಅಲ್ಲಿ ಔಟ್ ಅಂತ ಕೊಟ್ಬಿಡ್ತಾರೆ. ಮ್ಯಾಚ್ ಹೋಯ್ತು ಅಂತ ಅನ್ಕೊಂಡೆ, ಅದೃಷ್ಟವಶಾತ್ ವಿಲ್ ಜಾಕ್ಸ್ ಔಟ್ ಆಗಲ್ಲ. ಅವ್ರಿಗೆ 98 ಹೊಡೆದಿದ್ದ ನಮ್ಮ ಆರ್ ಸಿ ಬಿ ಅವರು ತಗೊಳಪ್ಪ. ಆಮೇಲೆ ಶುರು ಹಚ್ಕೊಂಡ ನಮ್ಮ ಜಾಕಿ 6 ಓವರ್ ಅಲ್ಲೇ 6-4 ಹೊಡೆದನೆ ಮ್ಯಾಚ್ ಮುಗಿಸ್ಬಿಡ್ತಾರೆ. ಚೇಸಿಂಗ್ ಮಾಡುವಾಗ ಅತಿ ಕಡಿಮೆ ಓವರ್ ಅಲ್ಲಿ 200 ರನ್ ಹೊಡೆದಿರುವಂತ ರೆಕಾರ್ಡ್ ನಮ್ಮ ಆರ್ ಸಿ ಬಿಗೆ ಬರುತ್ತೆ. ಕೊಹ್ಲಿ ಅರ್ಧಶತಕ ಹೊಡೆದ್ರು, ವಿಲ್ ಜಾಕ್ಸ್ ಮನಮೋಹಕ ಸೆಂಚುರಿ ಹೊಡೆದು ಮ್ಯಾಚ್ ಗೆಲ್ಸಿದ್ರು, ಜೊತೆಗೆ 2 ಅಂಕ ತಮ್ಮ ಖಾತೆಗೆ ಹಾಕೊಂಡ್ರು.